ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಗೇಮರ್ ಚಾನಲ್. ನಾನು ನಿಮ್ಮ ಕೂರ್ಗ್ ಗೇಮರ್. ನೆನ್ನೆ ವಿಡಿಯೋದಲ್ಲಿ ಫ್ರೀ ಫೈರ್ ಇಂಡಿಯಾ ಮತ್ತೆ ಬರ್ತಾ ಇದೆ ಹಂಗೆ ಅಂತ ಹೇಳ್ಬಿಟ್ಟು ನೆನ್ನೆ ಒಂದು ವೀಡಿಯೋ ಹಾಕಿದ್ದೆ. ಬ್ರೋ, ಪ್ಲೇ ಸ್ಟೋರ್ ಬರ್ತಾ ಇದೆ ಬ್ರೋ, ಪ್ರೀ ರಿಜಿಸ್ಟ್ರೇಷನ್ ತೊಗೊಂಡೇ ಬಂದಿಲ್ಲ ಹಂಗಂತ ಸುಮಾರು ಜನ ಕೇಳ್ತಿದ್ರು. ಇವತ್ತು ಗೈಸ್ ಪ್ಲೇ ಸ್ಟೋರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಫ್ರೀ ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡಿಲ್ಲ ಹೋಗಿ ಮಾಡ್ಕೊಳ್ಳಿ ಹಂಗಂತಲೇ ಹೇಳ್ತೀನಿ. ಪ್ಲೇ ಸ್ಟೋರ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಫ್ರೀ ಫೈರ್ ಅಂತ ಸರ್ಚ್ ಮಾಡಿ. ಫ್ರೀ ಫೈರ್ ಸರ್ಚ್ ಮಾಡಿದ ತಕ್ಷಣವೇ ಫಸ್ಟಿಗೆ ಬರಲ್ಲ, ಸ್ವಲ್ಪ ಅಲ್ಲೇ ಕೆಳಗಡೆ ಇರುತ್ತೆ. ನೋಡಿಬಿಟ್ಟು ಫ್ರೀ ಫೈರ್ನ ಸೆಲೆಕ್ಟ್ ಮಾಡಿ ಪ್ರೀ ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಗೈಸ್, ಹಾಗೆಯೇ ನಮ್ಮ ಇಂಡಿಯನ್ ಲೋಗೋದಲ್ಲಿ ಗೇಮ್ ಅಪ್ಲಿಕೇಶನು ರೆಡಿ ಮಾಡಿದ್ದಾರೆ ಅಂತಲೇ ಹೇಳಬೇಕು, ಓಕೆನಾ? ಹಾಗೆ ಸುಮಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತೊಗೊಬಂದಿದ್ದಾರೆ, ಅದೆಲ್ಲ ಹೇಳ್ತೀನಿ ಏನೇನು ಅಂತ. ಯಾಕಂದರೆ ಆಲ್ರೆಡಿ ಬ್ಯಾನ್ ಆಗಿರೋ ಗೇಮ್ ಮತ್ತು ಅನ್ಬ್ಯಾನ್ ಮಾಡಿದಿರೋದ್ರಿಂದ ಸ್ವಲ್ಪ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ನ ತೊಗೊಂಬಂದಿರ್ತಾರೆ. ಏನಪ್ಪ ಅಂದರೆ ಪ್ಲೇ ಟೈಮ್ ಲಿಮಿಟ್ ಗೈಸ್, ಓಕೆನಾ? ಪ್ಲೇ ಟೈಮ್ ಲಿಮಿಟ್ ಏನಪ್ಪ ಅಂದರೆ ತುಂಬ ಹೊತ್ತು ಗೇಮ್ ಪ್ಲೇ ಮಾಡೋಕ್ಕಾಗಲ್ಲ, ನಾವು ಒಂದಿಷ್ಟು ಟೈಮ್ಗಳು ಮಾತ್ರ ನಾವು ಗೇಮ್ ಪ್ಲೇ ಮಾಡೋಂಗಿರ್ತದೆ, ಓಕೆನಾ? ಸುಮಾರು ಜನ 24 ಗಂಟೆ ಗ್ರ್ಯಾಂಡ್ ಪುಷ್ ಮಾಡೋರಲ್ಲ, ಗ್ರ್ಯಾಂಡ್ ಮಾಸ್ಟರ್ ಪುಷ್ ಮಾಡೋರಲ್ಲ ಇರ್ತಾರೆ. ಗ್ರ್ಯಾಂಡ್ ಪುಷ್ ಅಂತ ಹೇಳ್ಬಿಟ್ಟೆ ಗ್ರ್ಯಾಂಡ್ ಮಾಸ್ಟರ್ ಪುಷ್ ಮಾಡೋರಲ್ಲಿ ಇರ್ತಾರಲ್ವ, ಅವ್ರನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಟೈಮಿಂಗ್ ಲಿಮಿಟ್ನ ತೊಗೊಬಂದಿದ್ದಾರೆ, ಓಕೆನಾ? ಹಾಗೆ ಮಧ್ಯದಲ್ಲಿ ಈ ಬ್ರೇಕ್ ತೊಗೊಳೋ ಥರ ಇರುತ್ತೆ, ಬ್ರೇಕ್ ಟೈಮು. ಯಾಕಂದರೆ ಕಂಟಿನ್ಯೂ ಗೇಮ್ ಪ್ಲೇ ಮಾಡೋಕ್ಕಾಗಲ್ಲ, ಬ್ರೇಕ್ ತೊಗೋಬೇಕಾಗುತ್ತೆ. ಒಂದು 10 ಮಿನಿಟ್ಸ್, ಹಾಫ್ ಅನ್ ಅವರ್, 1 ಅವರ್ ಸಮೇತ ಇರ್ಬೋದು, ಹೇಳಕ್ ಗೊತ್ತಿಲ್ಲ ಹೇಗೆ ತೊಗೊಬರ್ತಾರೆ ಅಂತ. ಹಾಗೆ ಸ್ಪೆಂಡಿಂಗ್ ಲಿಮಿಟ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಲಿಮಿಟ್ನ ತೊಗೊಬಂದಿದ್ದಾರೆ. ಏನಪ್ಪ ಸ್ಪೆಂಡಿಂಗ್ ಲಿಮಿಟ್ ಅಂದರೆ, ಇವಾಗ ಸಿಕ್ಕಾಪಟ್ಟೆ ಟಾಪ್ ಆಫ್ ಪ್ಲೇಯರ್ಸ್ ನಮ್ಮ ಇಂಡಿಯನ್ ಸರ್ವರಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ದಿಕ್ಕೋಸ್ಕರನೇ ಈ ಸ್ಪೆಂಡಿಂಗ್ ಲಿಮಿಟ್ನ ತೊಗೊಬಂದಿದ್ದಾರೆ. ಅಂದರೆ ಮಂತ್ಲಿ ಒಂದು 2,000 ರುಪೀಸ್ ಅಷ್ಟೇ ಕಣಪ್ಪ ನೀನು ಟಾಪ್ ಅಪ್ ಮಾಡೋಕ್ಕಾಗೋದು ಹಂಗಂತ ಹೇಳ್ಬೋದು. ಅದಕ್ಕಿಂತ ಕಮ್ಮಿನ ತಗೊಬಂದ್ರೆ ತಗೋಬರ್ಬೋದು, ಓಕೆನಾ? ಈ ಥರದೊಂದು ಕಂಡೀಷನ್ನ ತೊಗೊಂಬಂದಿದ್ದಾರೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಏಜ್ ಲಿಮಿಟ್. ಗೈಸ್, ನಿಮಗೆ ಇದು ಗೊತ್ತಿರ್ಬೋದು, ಏನಪ್ಪ ಅಂದರೆ ಪೇರೆಂಟ್ಸ್ದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮಕ್ಕಳು ಗೇಮ್ ಪ್ಲೇ ಮಾಡೋಂಗಿರುತ್ತೆ ಅಂದರೆ 18 ಇಯರ್ಸ್ ಒಳಪಟ್ಟವರು, ಓಕೆನಾ? ಇವರಿಗೆ ನಮಗೆ ಈ ಥರ ಕಂಡೀಷನ್ ಅಂದರೆ ಟೈಮ್ ಲಿಮಿಟು ಮತ್ತು ಸ್ಪೆಂಡ್ ಮಾಡೋಂಗಿಲ್ಲ ಮನಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತೊಗೊಂಬಂದಿರಲ್ವ, ಇವರಿಗೆ ಅದಕ್ಕಿಂತನೂ ಇನ್ನೂ ಸಮೇತ ಇವರಿಗೆ ಕಂಡೀಷನ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳಬೇಕು, ಓಕೆನಾ? ಇವರಿಗೆ ಒಂದು ನಮಗೆ ಅಂದರೆ ಒಂದು 8 ಅವರ್ಸ್ ಗೇಮ್ ಪ್ಲೇ ಅಂದರೆ ಇವ್ರಿಗೆ ಇನ್ನೂ 6 ಅವರ್ಸ್ 5 ಅವರ್ಸ್ ಈ ಥರ ತೊಗೊಬಂದ್ಬಿಡ್ಬೋದು. ಹೇಳೋಕ್ಕಾಗಲ್ಲ, ನೋಡೋಣ ಗೇಮ್ ಬಂದಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಗೈಸ್, ಇವಾಗ ನಮಗೆ ಗೇಮಲ್ಲಿ ಇನ್ನೊಂದು ಅಂದರೆ ಇವಾಗ ಬ್ಯಾಡ್ ವರ್ಡು ಮತ್ತು ಅಗ್ರೆಸಿವ್ ಆಗೆಲ್ಲ ಗೇಮ್ ಪ್ಲೇ ಮಾಡ್ತಾರಲ್ಲ, ಇವರು ಈ ರೀತಿ ಮಾಡಬಾರ್ದಪ್ಪ ನೀವು, ಈ ರೀತಿ ಮಾಡಿದ್ರೆ ನಿಮ್ಮ ಅಕೌಂಟನ್ನು ಸ್ಟ್ರೈಟಾಗೆ ಬ್ಯಾನ್ ಮಾಡಿಬಿಡ್ತೀವಿ ಹಂಗಂತ ಹೇಳ್ಬಿಟ್ಟವ್ರೆ, ಓಕೆನಾ? ಇನ್ಮೇಲೆ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟವರು ಈ ರೀತಿ ಕಂಡೀಷನ್ನ ತೊಗೊಂಬಂದಿರೋದು, ಗೆರೆನವರಲ್ಲ, ಓಕೆನಾ? ಯಾಕಂದರೆ ಇಂಡಿಯನ್ ಫ್ರೀ ಫೈರ್ ಆಗಿಬಿಡ್ತಲ್ವ, ಸೊ ಹಾಗಾಗಿ ಇವ್ರು ಇಷ್ಟ ಬಂದಂಗೆ ಇವ್ರು ರೂಲ್ಸ್ ತೊಗೊಂಬಂದ್ಬಿಡ್ತಾರೆ, ನಾವೇನು ಮಾಡೋಕ್ಕಾಗಲ್ಲ, ಓಕೆನಾ? ಆದರೂ ಇನ್ಮೇಲೆ ಫ್ರೀ ಫೈರ್ ಮ್ಯಾಕ್ಸ್ ಬಿಟ್ಟು ಫ್ರೀ ಫೈರ್ ಆಡೋರು ಆಡ್ಕೊಳ್ಳಿ. ಯಾಕಂದರೆ ಈ ರೀತಿ ಕಂಡೀಷನ್ ತೊಗೊಂಬಂದು ನಂಗಂತೂ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ತೀನಿ. ಯಾಕಂದರೆ ಸುಮಾರು ಜನ ಗೇಮಲ್ಲಿ ಅಡಿಕ್ಟ್ ಆಗಿಬಿಡ್ತಾರೆ, ಒಂದು ಇಷ್ಟು ಲಿಮಿಟ್ ಟೈಮ್ ಇಷ್ಟು ಒಳ್ಳೆ ಮಾತ್ರ ನೀವು ಆಟಾಡ್ಕೋಬೋದಪ್ಪ ಹಂಗಂತ ಬಿಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರ ಕೆಲಸನೂ ನೋಡ್ತಾರೆ, ಅವ್ರ ಪಾಡಿಗೆ ಅವ್ರ ಗೇಮ್ ಪ್ಲೇನೂ ಮಾಡ್ತಾರೆ, ಓಕೆನಾ? ಏನು ರಿವಾರ್ಡ್ಸ್ ಕೊಡ್ತಾರೆ ಹಂಗಂತ ಹೇಳ್ಬಿಟ್ಟು ಇವತ್ತಿನ ಸಂಜೆ ವೀಡಿಯೋದಲ್ಲಿ ಹೇಳ್ತೀನಿ, ಇಲ್ಲ ನಾಳೆ ಬೆಳಿಗ್ಗೆ ವೀಡಿಯೋದಲ್ಲಿ ಹೇಳ್ತೀನಿ. ಹಂಗಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.